ನಾನು ಕೂಡ ನಿಮ್ ಜೊತೆ ಡೇವಿಡ್ ಲೀಡರ್ ಬಂದಿದ್ದೆ ಆ ಕೋವಿಡ್ ಟೈಮಲ್ಲಿ ಇಡೀ ದಿನ ನಿಮ್ ಜೊತೆ ಇದ್ದೆ ಹೋಗಿ ಏನು ವಸತಿ ಶಾಲೆಗಳಿದ್ದು ಅಲ್ಲೆಲ್ಲ ಕೋವಿಡ್ ಪೇ ಯಾರಿದ್ದು ಸೋಂಕಿತರ ಅಲ್ಲಿ ಅಲ್ಲಿದ್ರಲ್ಲ ಇದ್ರಲ್ಲ ಕೂಡ ಹಣ್ಣು ಹಂಪಲು ವಿತರಣೆ ಮಾಡೋದಾಗ್ಬೋದು ನಂತರ ಆ ಗ್ರಾಮಗಳಿಗೆ ವಿಸಿಟ್ ಮಾಡೋದಾಗ್ಬೋದು ಇಡೀ ದಿನ ನಾನು ನಿಮ್ ಜೊತೆ ಸಂಚಾರ ಮಾಡಿದೆ ಸಂದರ್ಭದಲ್ಲಿ ಎಲ್ಲರೂ ರೀಚ್ ಮಾಡ್ತೀನಿ ಒಂದ್ ಮಾತದೆ ಈಗ ಹೆಂಗ್ರೆ ಶಿರಾಗೆ ಡಬಲ್ ಧಮಕ ಹೆಂಗಾಗಿತ್ತ ಬೇ ಅಂತಂದ್ರೆ ವೈದ್ಯರು ವೈದ್ಯರ ಶಾಸಕರಾಗಿರೋದು ಎರಡು ರೀತಿ ಡಾಕ್ಟ್ರೆ ಎಮ್ ಎಲ್ ಎಲ್ಲಪ್ಪ ಡಾಕ್ಟರ್ ಅಂತ ಹುಡುಕಾಕಿರ್ತಾರೆ ನೀವು ಎರಡೂ ಕೂಡ ಅಟೆಂಡ್ ಮಾಡೋಕಿದ್ರಿ ಅವತ್ತು ಬಟ್ ಒಂದು ರೀತಿಯ ಟಫ್ ಟಾಸ್ಕ್ ಅವತ್ತು ಜನ ರಿಯಾಕ್ಟ್ ಮಾಡೋ ರೀತಿ ರೀತಿಗಳು ಕೆಲವ್ರು ಯಾರೋ ಬಂದವ್ರನ್ನ ಏನೋ ಆಯಿತು ಅಂತ ಅವ್ರನ್ನ ದೂರ ಇಡೋದು ಇವೆಲ್ಲ ಆಗ್ತಿತ್ತು ಸೊ ಅವತ್ತು ನೀವು ಅದನ್ನ ಅಚ್ಚುಕಟ್ಟಾಗಿ ಫೇಸ್ ಮಾಡಿದ್ರಿ ಅವತ್ತು ಅದಷ್ಟೇ ಅಲ್ಲ ಕೋವಿಡ್ ಸಂದರ್ಭದ ಕೆಲಸಗಳು ನಂತರದ ಕೆಲಸಗಳು ಆ ವ್ಯತ್ಯಾಸಗಳು ಹೆಂಗೆ ಕಾಣ್ತು ಅಂತ ನಿಮಗೆ ಅಂದ್ರೆ ಕೋವಿಡ್ ಆದ್ಮೇಲೆ ಮತ್ತೆ ಸರ್ಕಾರದ ಹಣಕಾಸಿನ ಸಮಸ್ಯೆಗಳು ಇವೆಲ್ಲವೂ ಕೂಡ ಉದ್ಭವ ಆಯಿತು ಕೆಲಸ ಮಾಡಬೇಕಾಗಿತ್ತು ಅದನ್ನ ಎಲ್ಲ ಕಡೆ ನಾವು ಹೇಳಿದಂಗೆ ನಾನು ಎಲ್ಲ ಭಾಷಣದಲ್ಲೂ ಹೇಳ್ತೀನಿ ಸರ್ ಕೋವಿಡ್ನ ನಂತರ ಎರಡನೇ ಅಲೆಯ ನಂತರ ಸರ್ಕಾರಕ್ಕೆ ಆರ್ಥಿಕ ಹಿನ್ನಡೆ ಆಯಿತು ಆರ್ಥಿಕ ಹೊರೆ ಆಯಿತು ಯಾವುದೇ ಒಂದು ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ಗಳು ಯಾವುದೂ ಕೂಡ ಪಾವತಿ ಆಗ್ತಿರಲಿಲ್ಲ ಜನರಿಂದ ಒಂದು ಸಂಗ್ರಹಣೆ ಆಗ್ತಿರಲಿಲ್ಲ ಹಣ ಸಂಗ್ರಹಣೆ ಆಗ್ತಿರಲಿಲ್ಲ ಸರ್ಕಾರಕ್ಕೆ ಭಾಳ ಭಾಳಷ್ಟು ಆರ್ಥಿಕ ಸಂಕಷ್ಟ ಆ ಸಮಯದಲ್ಲಿ ಎದುರಿಸ್ಬೇಕಾಯಿತು ಆದರೂ ಕೂಡ ಹಲವಾರು ಯೋಜನೆಗಳಿಗೆ ಇವತ್ತು ಸರ್ಕಾರ ಸ ಸ್ಪಂದಿಸಿ ಇವತ್ತು ಸಿರಾ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಐತಿಹಾಸಿಕ ಗೆಲುವು ನಾವು ಸಾಧಿಸಿ ಸಾಧಿಸಿದ್ದೀವಿ ಅಂತಕ್ಕಂಥದ್ದೊಂದು ಉದ್ದೇಶದಿಂದ ಬಹಳ ಸಂಪೂರ್ಣ ಸಹಕಾರ ನಮ್ಮ ಕ್ಷೇತ್ರಕ್ಕೆ ನಾವು ವಾಗ್ದಾನಗಳನ್ನು ಕೆಲವಾರು ವಾಗ್ದಾನಗಳನ್ನು ಈ ಒಂದು ಕ್ಷೇತ್ರದಲ್ಲಿ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದೊಂದು ಅರಿತು ಒಂದು ಅಭಿವೃದ್ಧಿ ಈ ಕ್ಷೇತ್ರ ಕಾಣಬೇಕು ಅಂತಕ್ಕಂಥದ್ದೊಂದು ಉದ್ದೇಶದಿಂದ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಇರ್ಬೋದು ಬಸವರಾಜ ಬೊಮ್ಮಾಯಿ ಸಾಹೇಬ್ರಿರ್ಬೋದು ಎಲ್ಲರೂ ಕೂಡ ನಾ ಸೇರಿ ಪ್ರಮುಖವಾಗಿ ವಾಗ್ದಾನಗಳನ್ನು ಒಂದೊಂದೇ ಕೂಡ ನಾ ಈಡೇರಿಸ್ಕೊಂಡ್ಬಂದರು ತದನಂತರ ಅಭಿವೃದ್ಧಿ ಕಾರ್ಯಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಕ್ರಮೇಣವಾಗಿ ಆರ್ಥಿಕ ಪರಿಸ್ಥಿತಿ ರಾಜ್ಯದಲ್ಲಿ ಸುಧಾರಣೆ ಕಂಡಂಥ ಸಮಯದಲ್ಲಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಅನುದಾನಗಳನ್ನು ಕೊಟ್ಟು ಇವತ್ತು ನಮ್ಮ ಆದ್ಯಂತ ಇವತ್ತು ಇನ್ನೂರ ತೊಂಬತ್ನಾಲ್ಕು ಗ್ರಾಮಗಳಿದ್ದಾವೆ ಪ್ರತಿ ಗ್ರಾಮದಲ್ಲೂ ಕೂಡ ಯಾವ್ದಾದ್ರು ಗ್ರಾಮ ನಾನು ಇನ್ನೂರ ತೊಂಬತ್ನಾಲ್ಕು ಗ್ರಾಮಗಳನ್ನು ಕೂಡ ಈ ಎರಡು ವರ್ಷದ ಸಮಯದಲ್ಲಿ ಒಂದು ಬಾರಿ ಎರಡು ಬಾರಿ ಅಲ್ಲ ಮೂರು ಬಾರಿ ನಾಲ್ಕು ಬಾರಿ ವಿಸಿಟ್ ಮಾಡಿದ್ವಿ ಗಡಿ ಗ್ರಾಮ ನಿಜವಾಗೂ ಗಡಿ ಗ್ರಾಮನು ಕೂಡ ಗಡಿ ಗ್ರಾಮಗಳು ಕೂಡ ವಿಸಿಟ್ ಮಾಡಿದೆ